ಗೌಂಡವಾಡದಲ್ಲಿ ನಡೆದ ಸತೀಶ್ ಪಾಟೀಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂಸಾಚಾರ ಸಾಧ್ಯತೆ ಬಗ್ಗೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ ಗಲಭೆಯ ಸಾಧ್ಯತೆ ಬಗ್ಗೆ ಮುಂಜಾಗ್ರತಾ ಕ್ರಮದ ವರದಿ ಸಲ್ಲಿಕೆಯಾಗಿದೆ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಿಗೆ ಪೊಲೀಸರಿಂದ ವರದಿ ನೀಡಲಾಗಿತ್ತು ವರದಿಯನ್ನು ಆಧರಿಸಿ 8 ಮಂದಿಯನ್ನು ವಶಕ್ಕೆ ಪಡೆದಿರ್ತಾರೆ ಪೊಲೀಸರು ಕೋರ್ಟ್ನಲ್ಲಿ 50,000 ಬಾಂಡ್ ಅನ್ನು ನೀಡಿ ಜಾಮೀನು ಕೊಟ್ಟು ಕಳಿಸಿರ್ತಾರೆ ಬಾಂಡ್ನಲ್ಲಿ ಗಲಾಟೆ ಮಾಡೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಟಿದ್ರು ಅನ್ನೋ ಮಾಹಿತಿ ಇದೆ ಇದಾದ 1 ವರ್ಷದ ಒಳಗೆ ಕೊಲೆ ನಡೆದು ಹೋಗಿದೆ ಹಿಂಸಾಚಾರ ಸಂಭವಿಸಿದೆ ಆಸ್ತಿ ಪಾಸ್ತಿಗೆ ಹಾನಿ ಕೂಡ ಉಂಟಾಗಿದೆ ಬಾಂಡ್ ಆಧರಿಸಿ ಆರೋಪಿಗಳ ವಿರುದ್ಧ ಪೊಲೀಸರಿಂದ ಇದೀಗ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಸತೀಶ್ ಪಾಟೀಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇರೋದು ಈ ರೀತಿಯಾಗಿ ಹಿಂಸಾಚಾರ ನಡೆಯಬಹುದು ಅನ್ನೋ ಸೂಚನೆ ವರ್ಷದ ಹಿಂದೆ ಇದ್ದ ಆಧಾರದ ಮೇಲೇನೆ ಪೊಲೀಸರು 8 ಮಂದಿಯನ್ನ ವಶಕ್ಕೆ ಪಡೆದಿರ್ತಾರೆ ನಂತರದಲ್ಲಿ ನ್ಯಾಯಾಲಯದ ಮುಂದೆ ಅವರನ್ನ ಹಾಜರುಪಡಿಸಿ ಅವರಿಂದ ಬಾಂಡ್ ಕೂಡ ಬರೆಸಿಕೊಳ್ಳಲಾಗಿರುತ್ತೆ ಯಾವುದೇ ಕಾರಣಕ್ಕೂ ಹಿಂಸಾಚಾರ ಗಲಾಟೆ ಇದ್ಯಾವುದನ್ನ ಕೂಡ ಮಾಡೋದಿಲ್ಲ ಅಂತ ಹೇಳಿ ಬರೆಸಿಕೊಂಡು ಅವರನ್ನ ಜಾಮೀನಿನ ಮೇಲೆ ಹೊರಗೆ ಬಿಟ್ಟಿರಲಾಗುತ್ತೆ ಅದಾಗಿ 1 ವರ್ಷದ ನಂತರದಲ್ಲಿ ಈ ಒಂದು ಹತ್ಯೆ ಹಾಗೆ ಹಿಂಸಾಚಾರ ನಡೆದು ಹೋಗಿದೆ ಇದರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ ಶ್ರೀಕಾಂತ್ ಮುನ್ಸೂಚನೆ ಇತ್ತು ಅನ್ನೋದಕ್ಕೆ ಬಹುಶಃ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗೋದಿಲ್ಲ ಆದರೆ ಬೇಲ್ ಮೇಲೆ ಹೊರಗೆ ಕಳಿಸಿದ ಮೇಲೆ ಮಾನಿಟರ್ ಮಾಡಬೇಕಾಗಿತ್ತ ಪೊಲೀಸರು ಅನ್ನೋ ಪ್ರಶ್ನೆ ಅಂತೂ ಉಳಿದು ಹೋಗುತ್ತೆ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಸ್ಮಿತಾ ಏನಂತಂದ್ರೆ ಬೆಳಗಾವಿ ತಾಲೂಕಿನ ಗೊಂಡವಾಡ ಗ್ರಾಮದಲ್ಲಿ ಇತ್ತೀಚೆಗೆ ಏನು ಸತೀಶ್ ಪಾಟೀಲ್ ಹತ್ಯೆ ನಡೆಯುತ್ತೆ ಹತ್ಯೆ ನಂತರ ಏನಂತಂದ್ರೆ ಗ್ರಾಮದಲ್ಲಿ ಹಿಂಸಾಚಾರ ಬುಗಿಲೆದ್ದ ಪರಿಣಾಮ ಅಲ್ಲಿ ಸುಮಾರು 100 ವೆಹಿಕಲ್ಗಳು ಬೆಂಕಿ ಆಹುತಿ ಆಗುತ್ತೆ ಹಲವಾರು ಮನೆಗಳು ಸಹ ಜಖಂ ಆಗುತ್ತೆ ಒಂದ್ ರೀತಿ ರಣರಂಗವಾಗಿ ಗೊಂಡವಾಡ ಗ್ರಾಮ ಇಡೀ ರಾತ್ರಿ ಏನಂತಂದ್ರೆ ಹೊತ್ತಿ ಉರಿದಿತ್ತು ಈ ಹಿಂಸಾಚಾರ ಮತ್ತು ಆಸ್ತಿ ಪಾಸ್ತಿ ಹಾನಿ ಕುರಿತಂತೆ ಏನಂತಂದ್ರೆ ಈಗೊಂದು ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಈ ಹಿಂಸಾಚಾರ ಮತ್ತು ಆಸ್ತಿ ಪಾಸ್ತಿ ಹಾನಿ ಕುರಿತಂತೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ಗಲಭೆ ಸಾಧ್ಯತೆ ಬಗ್ಗೆ ಮುಂಜಾಗ್ರತಾ ವರದಿಯನ್ನ ಕಾಕ್ತಿ ಠಾಣೆ ಪೊಲೀಸರು ಡಿಸಿಪಿ ಅವರಿಗೆ ಕಳೆದ 1 ವರ್ಷದ ಹಿಂದೆ ಅಂದ್ರೆ ಜೂನ್ 23, 2021ರಲ್ಲಿಯೇ ಅಂದಿನ ಏನು ಡಿಸಿಪಿ ಆಗಿರುವಂತ ಹಾಗೇನೆ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಆಗಿರುವಂತ ಡಿಸಿಪಿ ಅವರಿಗೆ ಒಂದು ವರದಿಯನ್ನ ಸಲ್ಲಿಸಿದ್ರು ಆ ವರದಿಯಲ್ಲಿ ಪ್ರಮುಖವಾಗಿ ಈ ಏನು ಗೊಂಡವಾಡ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಪದೇ ಪದೇಯಾಗಿ ಒಂದು ಹಿಂಸಾಚಾರ ಅಂದ್ರೆ ಗಲಾಟೆ ಗದ್ದಲ ನಡೀತಾ ಇದೆ ಅದು ಇನ್ನಷ್ಟು ವಿಕೋಪಕ್ಕೆ ತಿರುಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗುವಂತ ಸಾಧ್ಯತೆ ಇದೆ ಮತ್ತು ಶಾಂತಿ ಭಂಗ ಆಗುವಂತ ಸಾಧ್ಯತೆ ಇದೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಏನಂತಂದ್ರೆ ಹಿಂಸಾಚಾರ ನಡೆಯುವಂತ ಸಾಧ್ಯತೆ ಇದೆ ಹಾಗಾಗಿ ಭಾರತೀಯ ದಂಡ ಕ್ರಿಯಾ ಸಮಿತಿ 1973ರ ಕಲಂ 107ರ ಪ್ರಕಾರ ಏನಂತಂದ್ರೆ ಇವರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಒಂದು ವರದಿಯನ್ನ ಏನಂತಂದ್ರೆ ಕಾಕ್ತಿ ಠಾಣೆ ಪೊಲೀಸರು ಡಿಸಿಪಿ ಅವರಿಗೆ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಇವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ಆ ಸಂದರ್ಭದಲ್ಲಿ ತಪ್ಪೊಪ್ಪಿಗೆಯನ್ನ ಪಡ್ಕೋತಾರೆ ಅದರಲ್ಲಿ ಮೃತಪಟ್ಟಿರುವಂತ ಸತೀಶ್ ಪಾಟೀಲ್ ಸಹ ಇರ್ತಾರೆ ಅದಾದ ನಂತರ ಏನು ಹತ್ಯೆ ಮಾಡಿದ್ದಾರೆ ಆ ಆರೋಪಿಗಳು ಸಹ ಈ ಸಂದರ್ಭದಲ್ಲಿ ಹಾಜರಿರ್ತಾರೆ ಎಲ್ಲರೂ ಸೇರ್ಕೊಂಡು ಏನಂತಂದ್ರೆ ಒಂದು ಸುದೀರ್ಘವಾದಂತ ಒಂದು 50,000 ರೂಪಾಯಿ ಬಾಂಡ್ ಅನ್ನ ನೀಡ್ತಾರೆ ಆ ಬಾಂಡ್ ನಲ್ಲಿ ಬರೆದಿರೋದು ಏನಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮುಂದೆ ಹಿಂಸಾಚಾರ ನಡೆಸೋದಿಲ್ಲ ಗದ್ದಲ ಗಲಾಟೆಯನ್ನ ಮಾಡೋದಿಲ್ಲ ಒಂದು ವೇಳೆ ಏನಾದರೂ ಹಿಂಸಾಚಾರ ನಡೀತು ಅಥವಾ ಗಲಾಟೆ ಆದ್ರೆ ಅದಕ್ಕೆ ನಾವೇ ಜವಾಬ್ದಾರರಾಗಿರ್ತೀವಿ ಹಾಗಾಗಿ ನಮ್ಮನ್ನ ದಯಮಾಡಿ ಏನಂತಂದ್ರೆ ಬಿಡುಗಡೆ ಮಾಡಬೇಕು ಅಂತೇಳಿ ಆ ಬಾಂಡ್ ನಲ್ಲಿ ಅಧಿಕೃತವಾಗಿ ಬರೆದು ಕೊಡ್ತಾರೆ ಅದಾದ ನಂತರ ಆ ಬಾಂಡ್ ಆಧಾರದ ಮೇಲೆ ಇವರನ್ನ ರಿಲೀಸ್ ಮಾಡ್ತಾರೆ ಇವರೆಲ್ಲರೂ ಸಹ ಜಾಮೀನಿನ ಮೇಲೆ ಇರ್ತಾರೆ ಅಂತ ಸಂದರ್ಭದಲ್ಲಿ 1 ವರ್ಷ ಕಳೆಯುವ ಮುಂಚಿತವಾಗಿ ಆರೋಪಿಗಳು ಜೊತೆಗೆ ಈಗ ಏನು ಮೃತಪಟ್ಟಿದ್ದಾರೆ ಸತೀಶ್ ಪಾಟೀಲ್ ಅಂತೇಳಿ ಅವರೆಲ್ಲರೂ ಸೇರ್ಕೊಂಡು ಮತ್ತೆ ಗಲಾಟೆ ಮಾಡಿ ಇಡೀ ಏನಂತಂದ್ರೆ ಹಿಂಸಾಚಾರಕ್ಕೆ ಕಾರಣರಾಗಿರುವಂತದ್ದು ಹಾಗಾಗಿ ಇವರ ವಿರುದ್ಧ ಏನು ಬಾಂಡ್ ನೀಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗಲಾಟೆ ಮಾಡೋದಿಲ್ಲ ಅಂತೇಳಿ ಹಾಗಾಗಿ ಇವರ ವಿರುದ್ಧ ಏನಂತಂದ್ರೆ ಕ್ರಮ ಕೈಗೊಳ್ಳಲಿಕ್ಕೆ ಜೊತೆಗೆ ಆದಂತ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯ ಬಗ್ಗೆ ಏನು ವರದಿಯನ್ನ ಪಡೆದುಕೊಂಡು ಇವರಿಂದ ವಸೂಲಿ ಮಾಡ್ಲಿಕ್ಕೆ ಕಾಕ್ತಿ ಠಾಣೆ ಪೊಲೀಸರು ಮುಂದಾಗಿರುವಂತದ್ದು ಸ್ಮಿತಾ ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ